ಎಸ್ನು ವಿಚಾರಣೆ ಹಂತದಲ್ಲಿ ಯಾವೆಲ್ಲ ವಿಚಾರಗಳು ಹೊರಬಂತು, ಗೌರಿ ಲಂಕೇಶ್ ಹತ್ಯೆ ಹಿಂದೆ ನಿಜವಾಗ್ಲೂ ಯಾರಿದ್ದಾರೆ ಅನ್ನೋ ವಿಚಾರವನ್ನ ನೋಡೋಣ. ಚಿಂತಕ ಕೆ ಎಸ್ ಭಗವಾನ್ ಹತ್ಯೆಗೂ ಕೂಡ ಸಂಚು ಮಾಡಲಾಗಿತ್ತು ಅನ್ನುವಂತಹ ಪ್ರಕರಣದಲ್ಲಿ ಐವರ ಬಂಧನ ಆಗಿದೆ. ಇವರಲ್ಲಿ ಮೂವರನ್ನ ಬೆಂಗಳೂರಿನ ಉಪಾರಪೇಟೆ ಪೊಲೀಸರು ಐವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ಮಹಾರಾಷ್ಟ್ರದಿಂದ ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ ಬೆಂಗಳೂರಿನ ಉಪಾರಪೇಟೆ ಪೊಲೀಸರು. ಮುಂಬೈ ಮೂಲದ ಅಮಿತ್ ದೇಗ್ವೇಕರ್ ಅಲಿಯಾಸ್ ಪ್ರದೀಪ್ ಹಾಗೆ ಮನೋಹರ್ ದುಂಡಪ್ಪ ಯಡವೆ ಇವರನ್ನ ಕರೆತಂದಿದ್ದಾರೆ. ಜೊತೆಗೆ ದಾದಾ ಅಲಿಯಾಸ್ ನಿಹಾಲ್ ಎನ್ನುವಾತ ಹಾಗೆ ಅಮೋಲ್ ಕಾಳೆ ಅನ್ನುವಂತಹ ಒಟ್ಟು ಐವರು ಆರೋಪಿಗಳನ್ನ ಉಪ್ಪಾರಪೇಟೆ ಪೊಲೀಸರು ಬಂಧಿಸಿ ಕರೆಕೊಂಡಿದ್ದಾರೆ. ಶಿಕಾರಿಪುರ ಮೂಲದ ಸುಜೀತ ಅಲಿಯಾಸ ಪ್ರವೀಣ ಬಂಧಿತರು ಅಂತ ತಿಳಿದು ಬಂದಿದೆ. ಚಿಂತಕ ಕೆ ಎಸ್ ಭಗವಾನ್ ಅವರ ಹತ್ಯೆಗೂ ಸಂಚು ರೂಪಿಸಿದ್ದಂತಹ ಆರೋಪಿಗಳನ್ನ ಕರೆತರಲಾಗಿದೆ. ವಿಚಾರಣೆ ವೇಳೆ ಗೌರಿ ಲಂಕೇಶ್ ಕೊಲೆಗೂ ನಂಟಿನ ಮಾಹಿತಿ ಲಭ್ಯವಾಗಿದೆ. ಈ ವಿಚಾರವಾಗಿ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ತಿಳಿದು ಬಂದಿದೆ. ತೀವ್ರ ವಿಚಾರಣೆಗೆ ಉಪ್ಪಾರಪೇಟೆ ಪೊಲೀಸರು ಇವರನ್ನ ಒಳಪಡಿಸಿದ್ದಾರೆ. ಗೌರಿ ಹತ್ಯೆ ಪ್ರಕರಣದಲ್ಲಿ ಬಾಡಿ ವಾರಂಟ್ ಮೂಲಕ ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇರುವಂತಹ ವಿಚಾರಗಳು ವಿಚಾರಣೆ ವೇಳೆ ತಿಳಿದು ಬಂದಿದೆ. ಉಪ್ಪಾರಪೇಟೆ ಪೊಲೀಸರ ಕಸ್ಟಡಿ ಮುಕ್ತಾಯ ನಂತರ ಎಸ್ಐಟಿ ಇವರನ್ನ ವಶಕ್ಕೆ ಪಡೆಯಲಿದ್ದಾರೆ. ಬಾಡಿ ವಾರಂಟ್ ಮೂಲಕ ಅವರನ್ನ ವಶಕ್ಕೆ ಪಡೆಯಲಿದ್ದಾರೆ. ಬಂಧಿತರಿಗೆ ಗೌರಿ ಶೂಟರ್ಗಳ ಮಾಹಿತಿ ಹೊಂದಿರೋ ಕುರಿತು ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಗೌರಿ ಲಂಕೇಶ್ ಕೊಲೆಗೂ ನಂಟಿನ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಈ ಸಂಬಂಧ ಬಾಡಿ ವಾರಂಟ್ ಮುಖಾಂತರ ಅವರನ್ನ ವಶಪಡಿಸಿಕೊಳ್ಳುವ ಪ್ರಯತ್ನವನ್ನ ಎಸ್ಐಟಿ ಪೊಲೀಸರು ಮಾಡುತ್ತಿದ್ದಾರೆ. ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಉಪ್ಪಾರಪೇಟೆ ಪೊಲೀಸರು ಈ ಆರೋಪಿಗಳನ್ನ. ಚಿಂತಕ ಭಗವಾನ್ ಅವರ ಕೊಲೆಗೆ ಸಂಚು ರೂಪಿಸಿದ್ದಂತಹ ಆರೋಪಿಗಳನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಗೌರಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಆ ಶೂಟರ್ಗಳ ಮಾಹಿತಿ ಇವರಿಗೆ ಇದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಬಾಡಿ ವಾರಂಟ್ ಮುಖಾಂತರವಾಗಿ ಎಸ್ಐಟಿ ಪೊಲೀಸರು ಇವರನ್ನ ತಮ್ಮ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಆಲೋಚನೆ ಇದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರ ಕಸ್ಟಡಿಯಲ್ಲಿ ಇದೀಗ ಈ ಐವರು ಆರೋಪಿಗಳು ಇದ್ದಾರೆ. ಗೌರಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯವಾಗಿದೆ. ಶೂಟರ್ಗಳ ಸುಳಿವು ಇವರಿಗೆ ಇದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿದೆ. ಮುಂಬೈ ಮೂಲದ ಅಮಿತ್ ದೇಗ್ವೇಕರ್ ಅಲಿಯಾಸ ಪ್ರದೀಪ ಈತ ಕೂಡ ಬಂಧಿತರಲ್ಲಿ ಒಬ್ಬನಾಗಿದ್ದಾನೆ. ಇನ್ನು ಮನೋಹರ್ ದುಂಡಪ್ಪ ಎವಡೆ ಹಾಗೆ ದಾದಾ ಅಲಿಯಾಸ್ ನಿಹಾಲ್ ಮತ್ತೊಬ್ಬ ಅಮೋಲ್ ಕಾಳೆ ಇನ್ನು ಶಿಕಾರಿಪುರ ಮೂಲದ ಸುಜೀತ ಅಲಿಯಾಸ್ ಪ್ರವೀಣ ಈ ಐವರು ಬಂಧಿತ ಆರೋಪಿಗಳು ಭಗವಾನ್ ಚಿಂತಕ ಭಗವಾನ್ ಏನಿದ್ದಾರೆ ಅವರ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಮಾಹಿತಿಯ ಮೇರೆಗೆ ಈ ಐವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು. ವಿಚಾರಣೆಯ ಹಂತದಲ್ಲಿ ಗೌರಿ ಲಂಕೇಶ್ ಅವರ ಕೊಲೆಗೆ ಏನು ಹತ್ಯೆ ಮಾಡಿದ್ರು ಆ ಶೂಟರ್ಗಳ ಸುಳಿವು ಇವರ ಬಳಿ ಇದೆ ಅನ್ನುವಂತಹ ಮಾಹಿತಿ, ಕೊಲೆಗೂ ಇವರಿಗೂ ನಂಟ್ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಉಪ್ಪಾರಪೇಟೆ ಪೊಲೀಸರು. ಇನ್ನು ಬಾಡಿ ವಾರಂಟ್ ಮುಖಾಂತರವಾಗಿ ಎಸ್ಐಟಿ ಪೊಲೀಸರು ಇವರನ್ನ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣ ಅಂದ್ರೆ ಸುಳಿವೇ ಇಲ್ಲದೆ ಮುಂದೆ ಹೇಗೆ ಸಾಗ್ತಿದೆ ಅಥವಾ ಯಾವಾಗ ಹಂತಕರನ್ನ ಹಿಡಿತಾರೆ ಅನ್ನೋ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇತ್ತು. ಈಗ ಒಂದು ಹಂತದಲ್ಲಿ ಸುಳಿವು ಸಿಕ್ಕಿದೆಯಾ, ಹೇಗೆ ಆ ಹಂತಕರು ಇವ್ರಿಗೂ ಸಂಬಂಧ ಇದೆಯಾ ಅಥವಾ ಆ ಹಂತಕರ ಮಾಹಿತಿ ಇವ್ರ ಹತ್ರ ಇದೆಯಾ, ಹೇಗೆ? ಸೌಜನ್ಯ, ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಶೇಷ ತನಿಖಾ ತಂಡ ತನಿಖೆ ಮಾಡ್ತಾ ಇತ್ತು. ಇದರಲ್ಲಿ ಯಾರು ಹತ್ಯೆ ಮಾಡಿದ್ರೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಮಾಹಿತಿ ಇದೆ, ಇಂಥವರೇ ಮಾಡಿದ್ರೆ ಅನ್ನೋದು ಗೊತ್ತು. ಆದರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ, ಅವ್ರನ್ನ ಮುಟ್ಟಬೇಕಾದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಹುಡುಕಬೇಕು. ಆಗ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅನ್ನುವಂಥ ಮಾಹಿತಿನ ಪದೇ ಪದೇ ಎಸ್ ಐ ಟಿ ಅವ್ರನ್ನ ಹೇಳ್ತಾ ಇದ್ರು, ಮತ್ತೆ ಈ ಹಿಂದೆ ಗೃಹ ಸಚಿವರಾಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಹಂತಕರ ತೀರಾ ಹತ್ರಕ್ಕೆ ಈಗ ಹೋಗುವಲ್ಲಿ ಎಸ್ ಐ ಟಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಿರುವಂತಹದ್ದು. ಈಗೇನು ಮೇ 20ನೇ ತಾರೀಕು ಒಟ್ಟು 5 ಆರೋಪಿಗಳನ್ನ ಎಸ್ ಐ ಟಿ ಪೊಲೀಸ್ ಅಂದ್ರೆ ಉಪ್ಪಾರಪೇಟೆ ಪೊಲೀಸರು, ಯಾಕೆಂದ್ರೆ ಸೆಪ್ಟೆಂಬರ್ 5ನೇ ತಾರೀಕು ಗೌರಿ ಹತ್ಯೆ ಆಗುತ್ತೆ. ಅದಾದ ಕೆಲವು ದಿನಗಳ ನಂತರ ಮೆಜೆಸ್ಟಿಕ್ ಸಮೀಪ ಕೆ ಎಸ್ ಭಗವಾನ್ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಒಂದಷ್ಟು ಸಂಚನ್ನ ರೂಪಿಸ್ತಾರೆ. ಅದಕ್ಕೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದವ್ರನ್ನ ಮೇಲೆ ಕೂಡ
ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದರಲ್ಲಿ ಎನ್ಕ್ವೈರಿ ಆರಂಭ ಮಾಡ್ತಾರೆ. ಅದರಲ್ಲಿ ಹೊಟ್ಟೆ ನವೀನ ಅಲ್ಲಿ ಹೊಟ್ಟೆ ಮಂಜ ಅಲಿಯಸ್ ನವೀನ್ ಕುಮಾರ್ನೇನು ಅರೆಸ್ಟ್ ಮಾಡ್ತಾರೆ. ಅವನನ್ನು ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವನಿಗೂ ಗೌರಿ ಲಂಕೇಶ್ ಹತ್ಯೆಗೂ ಒಂದಷ್ಟು ಲಿಂಕ್ ಇದೆ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಜೊತೆಗೆ ಅವನು ಮಾತಾಡುವಂಥ ಅಂದರೆ ಪೊಲೀಸರಿಗೆ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ ತನ್ನ ಜೊತೆ ಪ್ರವೀಣ್ ಅನ್ನುವಂಥವನಿದ್ದ, ಜೊತೆಗೆ ಇನ್ನೊಂದಷ್ಟು ಜನರು ನನಗೆ ಲಿಂಕ್ ಇತ್ತು ಇದ್ರಾಗೆ ಅನ್ನುವಂಥದ್ದೆಲ್ಲವನ್ನೂ ಕೂಡ ಬಾಯ್ಬಿಡ್ತಾನೆ. ಆದರೆ ಅವರ ಬಗ್ಗೆ ಸ್ಪಷ್ಟ ಸುಳಿವನ್ನು ನೀಡಲಿಕ್ಕೆ ಆಗ ಆಗಲಿಲ್ಲ. ಆದರೆ ಆವತ ಕೊಟ್ಟಂಥ ಅಂದರೆ ಹೊಟ್ಟೆ ಮಂಜ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಅಂದರೆ ಪೊಲೀಸರೀಗ ಮತ್ತೆ 5 ಜನರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಯಾಕೆಂದರೆ ಹೊಟ್ಟೆ ಮಂಜ ಆರಂಭವಾಗಿ ಅರೆಸ್ಟ್ ಆಗಿದ್ದು ಕೂಡ ಕೆ ಎಸ್ ಭಗವಾನ್ ಪ್ರಕರಣದಲ್ಲಿ, ಅದೇ ಪ್ರಕರಣದಲ್ಲಿ ಈಗ ಒಟ್ಟು 5 ಜನರನ್ನ ವಶಕ್ಕೆ ಪಡ್ಕೊಳ್ತಾರೆ. ಸುಜಿತ್ ಅಲಿಯಾಸ್ ಪ್ರವೀಣ್ ಆಯ್ತ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಮೂಲದವನು. ಅಂದರೆ ಈತನ ರೋಲ್ ತುಂಬ ಕೀ ರೋಲ್ ಇದೆ ಇದರಲ್ಲಿ. ಎರಡೂ ಪ್ರಕರಣದಲ್ಲಿ ಕೆ ಎಸ್ ಭಗವಾನ್ ಹತ್ಯೆಗೆ ಸಂಚು ಮಾಡಿದಂಥ ಪ್ರಕರಣದಲ್ಲಿ ಆಗಿರ್ಬೋದು, ಗೌರಿ ಲಂಕೇಶ್ ಪ್ರಕರಣದಲ್ಲಿ ಕೂಡ ಈತನದು ತೀರಾ ಕೀ ರೋಲ್ ಇದೆ. ಅದ್ರ ಜೊತೆಗೆ ಇವರಿಬ್ಬರಿಗೂ ಕೂಡ ಮಹಾರಾಷ್ಟ್ರ ಮೂಲದ ಕೆಲ ಆರೋಪಿಗಳೆಂದರೆ ಅದರಲ್ಲಿ ಅಮೋಲ್ ಕಾಳೆ ಆಗಿರ್ಬೋದು, ಅಮಿತ್ ದೇಗ್ವೇಕರ್, ಮನೋಹರ್ ದುಂಡಪ್ಪ ಯಾಡ್ವೆ, ದಾದಾ ಅಲಿಯಾಸ್ ಅಮಿತ್ ಅಂದರೆ ಇವರ ನಿಹಾಲ್ ಇವರ ಒಂದಷ್ಟು ಸಂಪರ್ಕಕ್ಕೆ ಇಟ್ಟುಕೊಂಡು ಇದರ ಎಲ್ಲ ಹತ್ಯೆಯನ್ನು ಸಂಚು ರೂಪಿಸಿದ್ರು ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಇದೇ ತಿಂಗಳ ಮೇ 20 ತಾರೀಕು ಅಂದರೆ ಉಪ್ಪಾರ್ಪೇಟೆ ಪೊಲೀಸರನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಕೂಡ ಅವ್ರನ್ನ ಹಾಜರುಪಡಿಸಿ 10 ದಿನಗಳ ಕಾಲ ವಶಕ್ಕೆ ಪಡೆದಿದ್ದಾರೆ. ಅಂದರೆ ಇದರಲ್ಲಿ ಪ್ರಮುಖವಾಗಿ ಏನು ಕೆ ಎಸ್ ಭಗವಾನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ, ಆ ಪ್ರಕರಣದಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಹತ್ಯೆಗೂ ಕೂಡ ಇದರ ಸಂಬಂಧ ಇದೆಯಾ ಅನ್ನುವಂಥ ಒಂದಷ್ಟು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿಯೂ ಕೂಡ ಇವರ ಕೀ ರೋಲ್ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಗೊತ್ತಾಗಿರುವಂತಹದ್ದು. ಈಗ ನಮಗೆ SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಶಾರ್ಪ್ ಶೂಟರ್ ಯಾರು ಗೌರಿ ಲಂಕೇಶ್ನ ಅವತ್ತು ಮನೆಯ ಬಳಿ ಬಂದೂಕಿನಿಂದ ಹೊಡೆದು ಉರುಳಿಸಿ ಶಾರ್ಪ್ ಶೂಟರ್ ಯಾರು ಅನ್ನುವಂಥದ್ದು ಕೂಡ ಈ ಬಂಧಿತರಿಗೆ ಗೊತ್ತಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗಲೇ SIT ಪೊಲೀಸರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನು ಈಗ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅಂದರೆ ಉಪ್ಪಾರಪೇಟೆ ಪೊಲೀಸರೇ ಪೊಲೀಸ್ ಕಸ್ಟಡಿ ಮುಗಿದ ನಂತರ ಯಾವಾಗ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಆಗ ಬಾಡಿ ವಾರೆಂಟ್ ಮೂಲಕ ಅಂದರೆ ಈ ಪ್ರಕರಣದಲ್ಲಿ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಇವರ ವಿಚಾರಣೆಗೆ ಅಗತ್ಯ ಇದೆ. ಒಂದಷ್ಟು ಸಾಕ್ಷಿಗಳನ್ನು ನೀವು ಈಗಾಗಲೇ ಕಲೆ ಹಾಕಿದೀವಿ, ಹಾಗಾಗಿ ವಶಕ್ಕೆ ಕೊಡಿ ಅನ್ನುವಂಥ ಕೇಳಲಿಕ್ಕೂ ಕೂಡ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದಷ್ಟು ಕಾನೂನಾತ್ಮಕ ಪ್ರೊಸೀಜರ್ಗಳು ಒಂದು ಕಡೆ, ಆದರೆ ಮತ್ತೊಂದು ಕಡೆ ನಮಗೆ SIT ಮೂಲಗಳು ಹೇಳ್ತಾ ಇರೋ ಪ್ರಕಾರ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಒಂದು ಸಂಪೂರ್ಣ ಒಂದು ಬ್ರೇಕ್ ಥ್ರೂ ಸಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ಯಾರು ಹತ್ಯೆ ಮಾಡಿದ್ರೆ ಅಂತ ಎಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಇವರಿಗೂ ಅಂದರೆ ನಿಮಗೆ ಅರೆಸ್ಟ್ ಆಗಿರುವಂಥ ಅಮೋಲ್ ಕಾಳೆ ಆಗಿರ್ಬೋದು, ಅಮಿತ್ ದೇಗ್ವೇಕರ್ ಆಗಿರ್ಬೋದು, ಮನೋಹರ್ ಸುಜಿತ್ ಎಲ್ಲರಿಗೂ ಕೂಡ ಶಾರ್ಪ್ ಶೂಟರ್ ಜೊತೆ ನೇರವಾದಂಥ ನಂಟಿದೆ ಅನ್ನುವಂಥದ್ದು ಸ್ಪಷ್ಟ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ SIT ಪೊಲೀಸರು ಅಂತಿಮವಾಗಿ ಶಾರ್ಪ್ ಶೂಟರ್ ಯಾರು, ಗೌರಿ ಲಂಕೇಶ್ ಹತ್ಯೆ ಹಂತಕರು ಯಾರು ಅನ್ನುವಂಥದ್ದು ಕಂಡುಹಿಡಿದಿದ್ದಾರೆ. ಅಂದ್ರೆ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಇನ್ನು ಶಾರ್ಪ್ ಶೂಟರ್ನ ಅರೆಸ್ಟ್ ಮಾಡುವಂಥ ಅಷ್ಟೇ ಬಾಕಿ ಉಳಿದಿರುವಂತಹದ್ದು ಸೌಜನ್ಯ. ಓಕೆ ರಮೇಶ್, ಏನು ಅಂದ್ರೆ ಈಗ ಕೆ ಎಸ್ ಭಗವಾನ್ ಅವರ ಹತ್ಯೆಗೆ ಸಂಚು ರೂಪಿಸಿದಂತಹ ಈ ಆರೋಪಿಗಳಿಗೂ ಗೌರಿ ಲಂಕೇಶ್ ಅವರನ್ನ ಹತ್ಯೆ ಮಾಡಿದಂತಹ ಶಾರ್ಪ್ ಶೂಟರ್ ಅವ್ರಿಗೂ ನೇರ ಸಂಪರ್ಕ ಇದ್ದು ಈ ಎರಡು ಬಾರಿಯೂ ಒಬ್ಬರೇ ಆಗಿರುವಂತಹದ್ದು, ಯಾವ ತರದ ವಿಚಾರಗಳನ್ನ ಅವರು ತನಿಖೆಯ ಹಂತದಲ್ಲಿ ಬಾಯ್ಬಿಟ್ಟಿರುವಂತದ್ದು ರಮೇಶ್? ಸೌಜನ್ಯ, ಅಂದರೆ ಈಗ ಪೊಲೀಸರೇನು ತನಿಖೆ ಹಂತದಲ್ಲಿ ಕೆ ಎಸ್ ಭಗವಾನ್ ಅವರ ಹತ್ಯೆಗೆ ಸಂಚು ರೂಪಿಸಿದ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ ಹೊಟ್ಟೆ ಮಂಜ ಅಲಿಯಾಸ್ ನವೀನ್ ಕುಮಾರ್ KT ನವೀನ್ ಕುಮಾರ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಇದೇ ಪ್ರಕರಣದಲ್ಲಿ ಅದನ್ನು ಅರೆಸ್ಟ್ ಮಾಡ್ತಾರೆ. ಆದರೆ ಅಂದರೆ ಇದೇ ರೀತಿ ಗೌರಿ ಲಂಕೇಶ್ನ ಹತ್ಯೆಯನ್ನು ಮಾಡಿ ಅಂದರೆ ಅದರಲ್ಲಿ ಒಂದು ಏನು ಎಲ್ಲ ರೀತಿಯಾದಂಥ ಸಂಚಿನಲ್ಲಿ ಭಾಗಿಯಾಗಿ ಅದು ಯಶಸ್ವಿಯಾದ ನಂತರ ಮತ್ತೊಂದು ಹತ್ಯೆಗೆ ಅವರು ಏನು ಪ್ಲ್ಯಾನನ್ನು ಮಾಡಿದರು, ಅಂತಹ ಒಂದು ಪ್ಲ್ಯಾನ್ ಸಂದರ್ಭದಲ್ಲಿ ಕೂಡ ಹೊಟ್ಟೆ ಮಂಜ ಸಿಗ್ತಾನೆ. ಅಂದರೆ ಈ ಎಲ್ಲ ಕೂಡ ಕಾನ್ಸ್ಪಿರೇಸಿ ಮಾಡಿದಂಥ ಹಂತಕರ ಗುಂಪೇನಿದೆ ಅದೇ ಗುಂಪು ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಮಾಡಿರಬಹುದು ಅನ್ನುವಂಥ ಬಲವಾದಂತಹ ಶಂಕೆಗಳಿದೆ. ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರುವಂತಹದ್ದು. ಆ ನಿಟ್ಟಿನಲ್ಲಿ ಏನು ಹೊಟ್ಟೆ ಮಂಜ ನೀಡಿದಂತಹ ಮಾಹಿತಿಯನ್ನು ಆಧರಿಸಿ, ಯಾಕೆಂದ್ರೆ ಆತ ಕೋರ್ಟ್ ಮುಂದೆ ಹೇಳಿದಂಥ ಹೇಳಿಕೆಗಳಿಗೆ ಕೂಡ ಪ್ರದೀಪ ಅನ್ನೋ ಪ್ರವೀಣ್ ಅಂದು ಅಂತಿದ್ದ, ಅದಕ್ಕೆ ಒಂದಷ್ಟು ಗ್ಯಾಂಗ್ ಇದೆ ಅನ್ನುವಂಥದ್ದು ಕೂಡ ಏನು ಹೇಳಿದ್ದ, ಆ ಒಂದು ಗ್ಯಾಂಗಿನ ಆಧರಿಸಿ ಈಗ 5 ಜನ ಅರೆಸ್ಟ್ ಮಾಡಿ ಅವರ ವಿಚಾರಣೆಗೆ ಒಳಪಡಿಸಿರುವಂತಹದ್ದು ಸೌಜನ್ಯ. ರಮೇಶ್, ಇನ್ನು ಈ ಮುಂಚೆ ಆದಂತಹ ಘಟನೆಗಳನ್ನ ನಾವು ನೋಡ್ಕೊಳ್ಳೋದಾಯ್ತು ಅಂದ್ರೆ ವಿಚಾರವಾದಿಗಳನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ಹತ್ಯೆ ಅಥವಾ ಹತ್ಯೆಯ ಸಂಚು ಹೊರಬಂದಿರುವಂತದ್ದು ಅಥವಾ ವಿಚಾರವಾದಿಗಳು ನಮಗೆ ಆತಂಕ ಇದೆ, ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ಳುವಂತಹ ಕೇಸ್ಗಳು ಫೈಲ್ ಆಗಿರುವಂತದ್ದು ಇರ್ಬೋದು. ಈ ಒಟ್ಟಾರೆ ವಿಚಾರಗಳನ್ನ ನೋಡೋದಾದ್ರೆ ಅಂದ್ರೆ ವಿಚಾರವಾದಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಶಾರ್ಪ್ ಶೂಟರ್ ಮುಖಾಂತರವಾಗಿ ಹತ್ಯೆಯನ್ನ ಮಾಡಿಸಲಾಗ್ತಿದೆಯಾ ಅಥವಾ ಹತ್ಯೆಯ ಸಂಚು ಹೊರಬರ್ತಿದೆಯಾ, ಇದೆಲ್ಲದರ ವಿಚಾರವಾಗಿ ಏನಾದರೂ ಒಟ್ಟಾರೆಯಾಗಿ ಮಾಹಿತಿ ಸಿಕ್ಕಿದೆಯಾ? ಅಂದ್ರೆ ಈ ಮುಂಚೆ ವಿಚಾರ
ಸಂಚಾರವಾದಿಗಳ ಹತ್ಯೆ ಆಗಿರೋದು, ಹಾಗೆ ಗೌರಿ ಲಂಕೇಶ್ ಇರ್ಬೋದು ಅವರ ಹತ್ಯೆ ಆಗಿರೋದು, ಜೊತೆಗೆ ಈಗ ಭಗವಾನ್ ಅವರ ಹತ್ಯೆಗೆ ಸಂಚು ರೂಪಿಸಿರುವಂತವ್ರು, ಈ ಒಟ್ಟಾರೆಯಾಗಿ ಎಲ್ಲರ ಟಾರ್ಗೆಟ್ ಮಾಡ್ತಿರುವಂತಹ ವ್ಯಕ್ತಿಗಳ ವಿಚಾರವಾಗಿ. ಸೌಜನ್ಯ, ಈಗೇನು ಗೌರಿ ಲಂಕೇಶ್ ಹತ್ಯೆ ಆಗಿದೆ, ಅದಕ್ಕೆ ಅದಾದ ನಂತರ ಭಗವಾನ್ ಹತ್ಯೆಗೆ ಸಂಚು ರೂಪಿಸಿದ್ದು, ಇದೊಂದು ಎರಡೂ ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. ಅಂದ್ರೆ ತನಿಖೆ ಮಾಡ್ತಾ ಇದ್ದಾರೆ, ಅಂದ್ರೆ ಇವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಪಡೆದಂತ ಮಹಾರಾಷ್ಟ್ರ ಪೊಲೀಸರು ಕೂಡ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಪನ್ಸಾರಿ ಆಗಿರ್ಬೋದು, ದಾಭೋಲ್ಕರ್ ಪ್ರಕರಣದಲ್ಲಿ ಕೂಡ ಇವರ ನಂಟಿದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತ ಆಗ್ತಿದೆ. ಹಾಗಾಗಿ ಅವರನ್ನು ಕೂಡ ವಶಕ್ಕೆ ಕೊಡಿ, ವಿಚಾರಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಮನವಿಯನ್ನು ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇರುವಂಥದ್ದು. ಏನು ಓಕೆ, ಎರಡೂ ಪ್ರಕರಣದಲ್ಲಿ ಕೆ ಎಸ್ ಭಗವಾನ್ ಮತ್ತು ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ಮುಗಿದ ನಂತರ ಮಹಾರಾಷ್ಟ್ರ ಪೊಲೀಸರ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಸೌಜನ್ಯ, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.